ಪರೇಶ್ ಮೇಸ್ತಾ 2017 ರಲ್ಲಿ ಡಿಸೆಂಬರ್ 6ನೇ ತಾರೀಕು ಹತ್ಯೆ ಆಯಿತು. ಇಡೀ ರಾಜ್ಯಾದ್ಯಂತ ಹಿಂದೂಗಳ ಆಕ್ರೋಶ ಪ್ರತಿಭಟನೆ ಆಯಿತು. ಅವರ ತಂದೆ ತಾಯಿಯ ಮನೆಗೆ ಅಮಿತ್ ಶಾ ಗೃಹಮಂತ್ರಿ ಕೂಡ ಬಂದು ಹೋದರು. ಅಂಥ ಒಂದು ಗಂಭೀರವಾದಂಥ ಪ್ರಕರಣ. ಆ ಸಮಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರು, ಕಾಂಗ್ರೆಸ್ ಸರ್ಕಾರ ಇತ್ತು. ಇಡೀ ರಾಜ್ಯಾದ್ಯಂತ ಎಲ್ಲರ ಬೇಡಿಕೆಯಾಗಿತ್ತು ಸಿ ಬಿ ಐಗೆ ಒಪ್ಪಿಸಿ ಅಂಥೇಳಿ. ಸಿ ಬಿ ಐಗೆ 2019 ಸಿ ಬಿ ಐಗೆ ಒಪ್ಪಿಸಲಾಯಿತು. 3 ವರ್ಷದ ನಂತರ ಸಿ ಬಿ ಐ ಬಿ ರಿಪೋರ್ಟ್ ಹಾಕಿದೆ. ಪರೇಶ್ ಮೇಸ್ತಾನ ಸಾವು ಸಹಜ ಸಾವು ಅಂತನ್ನುವಂಥ ಪ್ರಕ್ರಿಯೆಯನ್ನು ಮಾಡಿದರೆ ಇದು ತಪ್ಪು, ಅನ್ಯಾಯ ಆಗಿದೆ, ಇದನ್ನು ಧಿಕ್ಕರಿಸ್ತಾ ಇದ್ದೀನಿ, ಇದನ್ನು ವಿರೋಧಿಸ್ತಾ ಇದ್ದೀನಿ, ಇದು ಅತ್ಯಂತ ಮೋಸ ಮಾಡಿದಂಥದ್ದಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಪರೇಶ್ ಮೇಸ್ತಾನ 100ಕ್ಕೆ 100 ಇದು ಕೊಲೆ ಪ್ರಕರಣ, 100ಕ್ಕೆ 100 ಹೇಳ್ತೇನೆ, ಇದು ಕೊಲೆ ಪ್ರಕರಣ. ಸಿ ಬಿ ಐ ರಿಪೋರ್ಟ್ ಆ ಸಮಯದಲ್ಲಿದ್ದಂಥ ಕಾಂಗ್ರೆಸ್ ಗೌರ್ಮೆಂಟು ಎಲ್ಲ ಸಾಕ್ಷ್ಯಗಳನ್ನು ನಾಶ ಮಾಡಿದೆ. ನಾನು ಹೇಳೋದು ಇವತ್ತಿನ ಕೇಂದ್ರ ಸರ್ಕಾರ, ಬಿ ಜೆ ಪಿ ಸರ್ಕಾರ ಇದೆ, ಈ ಕೇಸನ್ನು ರಿಓಪನ್ ಮಾಡಬೇಕು, ಸಂಪೂರ್ಣವಾಗಿ ಪುನಃ ತನಿಖೆ ಆಗಬೇಕು. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ. ಇದರ ವಿರುದ್ಧ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಹೋರಾಟವನ್ನು ಮಾಡ್ತೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದು ಅವರ ತಂದೆ ತಾಯಿಗೆ, ಅವರ ಕುಟುಂಬಕ್ಕೆ, ಹಿಂದುತ್ವಕ್ಕೆ ಅವಮಾನ ಮಾಡಿದ ರಿಪೋರ್ಟ್ ಇದು, ಸಿ ಬಿ ಐ ರಿಪೋರ್ಟ್. ಇದು ತಪ್ಪು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದು ಸರಿಯಲ್ಲ, ಬಿ ಜೆ ಪಿ ರಿಓಪನ್ ಮಾಡಬೇಕು. ಇದಕ್ಕೆ ತಪ್ಪಿತಸ್ಥರು ಯಾರಿದ್ದಾರೆ, ಮುಸ್ಲಿಂ ಕಿಡಿಗೇಡಿ ಮುಸ್ಲಿಂ ಗುಂಡಾಗಳಿದ್ದಾರೆ, 100ಕ್ಕೆ 100 ಇದು ಕೊಲೆ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಬಿ ಜೆ ಪಿ ಮೇಲೆ ಆಗ್ರಹ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ, ರಿಓಪನ್ ಮಾಡಿ ಪುನಃ ಎನ್ಕ್ವೈರಿ ಆಗಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ.